ಮಲಪ್ರಭಾ ಬಲದಂಡೆ ಕಾಲುವೆ ನೀರು ಹರಿಸಬೇಕು, ಜೊತೆಗೆ ನಮ್ಮ ಹಲವು ಬೇಡಿಕೆಗಳನ್ನು ಕೂಡಲೇ ಈಡೇರಿಸಬೇಕು ಎಂದು ಒತ್ತಾಯಿಸಿ ಧಾರವಾಡ ಜಿಲ್ಲೆ ನವಲಗುಂದದಲ್ಲಿ ರೈತರು ಪಕ್ಷಾತೀತವಾಗಿ ಪ್ರತಿಭಟನೆ ಕೈಗೊಳ್ಳುವುದರ ಮೂಲಕ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ತಾಲೂಕಿನಲ್ಲಿ ರೈತರು ಬಿತ್ತನೆ ಮಾಡಿದ ಬೆಳೆಗಳು ಸಂಪೂರ್ಣ ಹಾಳಾಗಿವೆ. ಆದರೂ ಸದ್ಯ ಬೆಳೆಗಳಿಗೆ ಒಂದು ಬಾರಿ ನೀರು ಹಾಯಿಸಿದರೆ ಬೆಳೆ ಉಳಿಸಿಕೊಳ್ಳಲು ಸಾಧ್ಯವಾಗಲಿದೆ. ಮೇಲಾಗಿ ಮಲಪ್ರಭಾ ಡ್ಯಾಮಿನಲ್ಲಿ ನೀರಿನ ಲಭ್ಯತೆ ಇದೆ. ತಕ್ಷಣ ಕಾಲುವೆಗೆ ನೀರು ಹರಿಸಬೇಕು. ಬೆಳೆ ಹಾನಿಯಾಗಿರುವ ರೈತರಿಗೆ ಪ್ರತಿ ಎಕರೆಗೆ ರೂಪಾಯಿ 50,000 ಪರಿಹಾರ ನೀಡಬೇಕು. ರೈತರ ಪಂಪ್ಸೆಟ್ಗಳಿಗೆ ಹಗಲಿನಲ್ಲಿ 7 ತಾಸು ನಿರಂತರ ವಿದ್ಯುತ್ ಪೂರೈಸಬೇಕು. ಜೊತೆ ಜೊತೆಗೆ 2021 ಮುಂಗಾರು ಬೆಳೆಗೆ ವಿಮೆ ಮಾಡಿಸಿದ ರೈತರಿಗೆ ವಿಮೆ ಹಣ ಬಿಡುಗಡೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ರೈತರ ಕೃಷಿ ಚಟುವಟಿಕೆಗೆ ಪಡೆದ ಸಾಲ ಮರುಪಾವತಿಸಲು ಒತ್ತಾಯಿಸದಂತೆ ಬ್ಯಾಂಕುಗಳಿಗೆ ಆದೇಶಿಸಬೇಕು ಎಂದು ಈ ವೇಳೆ ರೈತರು ಒತ್ತಾಯಿಸಿದರು. ಪ್ರತಿಭಟನೆ ವೇಳೆಗೆ ಮಾಜಿ ಸಚಿವ ಕೆಎನ್ ಗಡ್ಡಿ, ಅಂದಾನಯ್ಯ ಹಿರೇಮಠ್, ಬಿಬಿ ಗಂಗಾಧರ ಮಠ್, ಎಸ್ಬಿ ದಾನಪ್ಪ ಗೌಡ್ರು, ಶ್ರೀಶೈಲ ಮೂಲಿಮನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇವತ್ತು ನಾವು ಇಲ್ಲಿ ರೈತರು ಮಳೆಯಾಗಿದ್ರೆ ಮುಂಗಾರು ಮಳೆಯಾಗಿಲ್ಲ, ಹಿಂಗಾರು ಯಡಿಯೂರಪ್ಪ ಏನ್ಪಟ್ರು, ಕುಮಾರಸ್ವಾಮಿಯಿಂದಾಗಿ ಏನ್ಪಟ್ರು, ಎಲ್ಲರೂ ಹೇಳಿ ಈಗಾಗಲೇ ವಿಸ್ತಾರವಾಗಿ ಹೇಳ್ಯಾರ. ಇದು ನಮ್ಮ ಮುಂದಿರೋ ಕಾರ್ಯಕ್ರಮ ಏನಂದ್ರೆ ನೀರು ಹರಿಸೋ ಕಾರ್ಯಕ್ರಮವನ್ನ, ಆ ನೀರು ಹರಿಸೋ ಕಾರ್ಯಕ್ರಮವನ್ನ ಯಾಕೆ ಹರಿಸ್ಕೊಂಡ್ರು ಅಂತ ಮಾತನ್ನ ಈ ಮಾನ್ಯ ಶಾಸಕರಲ್ಲಿ ನಾನು ವಿನಂತಿ ಮಾಡ್ಕೊಂತೆ. ವಿನಂತಿ ಅಂತಾರೆ ಇದಕ್ಕೆ ತಾನೇ 40 ಪಾಯಿಂಟ್ ಇದ್ದಾಗ ಡ್ಯಾಮ್ನಾಗ ಕಾಲ್ ಚಾಚಿಕೊಂಡಂತ ಮನುಷ್ಯ ಇವತ್ತು ಸುಮ್ಮನೆ ಯಾಕೊಂಡಿದ್ದಾರೆ. 9 ಲೈವ್ ನ್ಯೂಸ್, ಧಾರವಾಡ.